नमस्कार विशेष कार्यक्रम के स्वागत ना शर्मिता शेटि नूर नल्वत्तु मंदिगे कोरोना पॉजिटिव कर्नाटक के तज्ञर एच्चरिके टेस्ट इलिके कोरोना ऐरिके वंदोंदे जिले लॉकडाउन रूल्स मत्तष्टु कठिन राज्यदल्ले वैक्सीन उत्पादने गुड न्यूज कोरोना कंट्रोल गे सरकारद प्लान हेगिदे इदे ई होत्तिन स्पेशल कोरोना 40% सीक्रेट्स ದೇಶದಲ್ಲಿ ನಿತ್ಯದ ಅತಿ ಹೆಚ್ಚು ಸೋಂಕು ಪತ್ತೆಯಾಗುತ್ತಿರುವ ರಾಜ್ಯ ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ಸಕ್ರಿಯ ಪ್ರಕರಣಗಳು ಇರುವ ರಾಜ್ಯವೂ ಕರ್ನಾಟಕ ಆದರೆ ಪ್ರತಿನಿತ್ಯ ಕೋವಿಡ್ ಗೆ ಹೆಚ್ಚಿನ ಜನ ಬಲಿಯಾಗುವ ರಾಜ್ಯಗಳ ಲಿಸ್ಟ್ ನಲ್ಲಿ ಮಾತ್ರ ಮಹಾರಾಷ್ಟ್ರ ಮುಂದಿದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರದಲ್ಲಿ ಸೋಮವಾರ ಒಂದೇ ದಿನ 1000 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ ನಿತ್ಯದ ಸೋಂಕು 60000 ದಾಟುತ್ತಿರುವಾಗಲೂ ಇಷ್ಟೊಂದು ಮಂದಿ ಕೊರೋನಾದಿಂದ ಸಾಯುತ್ತಿರಲಿಲ್ಲ ಅದರಿಗ ಅಲ್ಲಿನ ನಿತ್ಯದ ಸೋಂಕು 26000 ಕ್ಕೆ ಇಳಿಕೆಯಾದರೂ ಸಾವಿನ ರಣಕೇಕೆ ಮಾತ್ರ ಹೆಚ್ಚಾಗ್ತಾ ಹೋಗ್ತಿದೆ ಕರ್ನಾಟಕದಲ್ಲೂ ಅಷ್ಟೇ ಗರಿಷ್ಠ ಸೋಂಕು ಪತ್ತೆಯಾಗುತ್ತಿರುವಾಗ ಸಾವಿನ ಸಂಖ್ಯೆ ಹೆಚ್ಚಿರಲಿಲ್ಲ ಆದರೆ ಯಾವಾಗಿನಿಂದ ಕೊರೋನಾ ನಿತ್ಯದ ಸೋಂಕು ಇಳಿಮುಖವಾಗ್ತಾ ಹೋಯ್ತೋ ಆಗಿನಿಂದ ಸಾವಿನ ಅಬ್ಬರ ಹೆಚ್ಚುತ್ತಿದೆ ನಿತ್ಯ ಸರಾಸರಿ ರಾಜ್ಯದಲ್ಲಿ 400 ಕ್ಕೂ ಹೆಚ್ಚು ಮಂದಿ ಕೋವಿಡ್ ಗೆ ಬಲಿಯಾಗುತ್ತಿದ್ದಾರೆ ಹಾಗಾದರೆ ಸೋಂಕು ಇಳಿಕೆಯಾಗುತ್ತಿರುವಾಗ ಸಾವು ಹೆಚ್ಚಾಗುತ್ತಿರೋದು ಯಾಕೆ ಆ ರಹಸ್ಯವನ್ನ ಹೇಳ್ತೀವಿ ನೋಡಿ ಶೇಕಡಾ 40 ಕ್ಕೆ ಏರ್ತು ಕರ್ನಾಟಕದ ಪಾಸಿಟಿವಿಟಿ ರೇಟ್ 100 ಮಂದಿಗೆ ಟೆಸ್ಟ್ ಮಾಡಿದ್ರೆ 40 ಮಂದಿ ಪಾಸಿಟಿವ್ ಕರ್ನಾಟಕದಲ್ಲಿ ಕೊರೋನಾ ಅಬ್ಬರ ಕಡಿಮೆಯಾಯಿತು ಇನ್ನೇನು ಚಿಂತೆ ಇಲ್ಲ ಅಂದುಕೊಂಡಿದ್ರೆ ಆ ತಪ್ಪು ಕಲ್ಪನೆಯನ್ನ ಬಿಟ್ಟುಬಿಡಿ ರಾಜ್ಯದಲ್ಲಿ ಇಳಿಕೆಯಾಗಿದ್ದು ನಿತ್ಯ ಪತ್ತೆಯಾಗುವ ಸೋಂಕಿತರ ನಂಬರಷ್ಟೇ ಹೊರತು ಕೊರೋನಾ ಸೋಂಕಿನ ತೀವ್ರತೆ ಸ್ವಲ್ಪನೂ ಕಡಿಮೆಯಾಗಿಲ್ಲ ಸಮುದಾಯ ಮಟ್ಟಕ್ಕೆ ಸೋಂಕು ಹಬ್ಬಿದ್ದು ಯಾರಿಗೆ ಕೊರೋನಾ ಇದೆ ಇಲ್ಲ ಅನ್ನೋದೇ ತಿಳಿಯುತ್ತಿಲ್ಲ ಆ ಮಟ್ಟಿಗೆ ವೈರಸ್ ಜಾಲ ವಿಸ್ತರಿಸಿದೆ ಇಷ್ಟೆಲ್ಲ ತೀವ್ರವಾಗಿದ್ರೂ ರಾಜ್ಯದಲ್ಲಿ ನಿತ್ಯದ ಸೋಂಕು ಇಳಿಕೆಯಾದಂತೆ ಕಾಣುತ್ತಿರೋದು ಯಾಕೆ ಅಂದ್ರೆ ಅದಕ್ಕೆ ಕಾರಣ ಟೆಸ್ಟ್ ಇಳಿಕೆ ಹೌದು ಕರ್ನಾಟಕದಲ್ಲಿ ಇದ್ದಕ್ಕಿದ್ದಂತೆ ದಿನದಿಂದ ದಿನಕ್ಕೆ ಕೊರೋನಾ ಟೆಸ್ಟ್ ಗಣನೀಯವಾಗಿ ಕಡಿಮೆ ಮಾಡುತ್ತಿರೋದೆ ಈಗ ನಿತ್ಯದ ಸೋಂಕಿತರ ಸಂಖ್ಯೆ ಕಡಿಮೆಯಾಗೋಕ್ಕೆ ಕಾರಣ ಒಂದು ವೇಳೆ ಮೊದಲನಷ್ಟೇ ಈಗಲೂ ಸೋಂಕು ಪತ್ತೆ ಪರೀಕ್ಷೆ ನಡೆಸಿದ್ರೆ ದೊಡ್ಡ ಪ್ರಮಾಣದಲ್ಲಿ ಪಾಸಿಟಿವ್ ಬರೋದರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ರಾಜ್ಯದ ಪಾಸಿಟಿವಿಟಿ ದರ ಈಗ ಹಿಂದೆಂದಿಗಿಂತಲೂ ಹೆಚ್ಚು ಗರಿಷ್ಠ ಶೇಕಡಾ 40 ಕ್ಕೆ ಏರಿಕೆಯಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಈಗ ಕೊರೋನಾ ಟೆಸ್ಟ್ ಗೆ ಒಳಪಡುತ್ತಿರುವ ಪ್ರತಿ 100 ರಲ್ಲಿ 40 ಮಂದಿಗೆ ಸೋಂಕು ದೃಢಪಡುತ್ತಿದೆ ಮಾರ್ಚ್ ನಲ್ಲಿ ಶೇಕಡಾ 2.31 ರಷ್ಟಿದ್ದ ಪಾಸಿಟಿವಿಟಿ ಏಪ್ರಿಲ್ ನಲ್ಲಿ ಶೇಕಡಾ 14.35 ಕ್ಕೆ ಏರಿಕೆಯಾಗಿತ್ತು ಈಗ ಮೇ ತಿಂಗಳಲ್ಲಿ ಪಾಸಿಟಿವಿಟಿ ಪ್ರಮಾಣ ಶೇಕಡಾ 40 ಕ್ಕೆ ಏರಿದೆ ಆದ್ರೆ ಟೆಸ್ಟ್ ಪ್ರಮಾಣ ಮಾತ್ರ ಇಳಿಕೆಯಾಗಿದೆ टेस्ट कड़मे माड़िद्याके सरकार टेस्ट इळिके पॉजिटिविटी ऐरिके एनिद्र मर्म इंतह संकष्टद समयदल्लि कोरोना सोंकिन अपायद सन्निवेशदल्लि कर्नाटक सरकार याके टेस्ट प्रमाण इळिके माडितु याकेंत निर्धार कैगोळितु इदक्के कारणविदे इडी देशदल्लि अति हेच्चु सोंकु पत्तेयागुत्तिरोदु कर्नाटकदल्ले ದೇಶದಲ್ಲೇ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಅಂದ್ರೆ ಅದು ಸರ್ಕಾರಕ್ಕೆ ಮುಜುಗರವನ್ನುಂಟು ಮಾಡುವ ವಿಷಯ ಆಡಳಿತದ ವೈಫಲ್ಯವನ್ನ ಎತ್ತಿ ತೋರಿಸಿ ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗುವಂತೆ ಮಾಡುತ್ತದೆ ಮಗದೊಂದು ಕಡೆ ಹೆಚ್ಚೆಚ್ಚು ಸೋಂಕಿತರು ಪತ್ತೆಯಾದ್ರೆ ಆಸ್ಪತ್ರೆಗಳ ಬೆಡ್ ಕೊರತೆ ಮತ್ತೆ ಉದ್ಭವಿಸಬಹುದು ಆಕ್ಸಿಜನ್ ಸಮಸ್ಯೆ ಎದುರಾಗಬಹುದು ಹಾಗಾಗಿ ಮತ್ತೆ ರಾಜ್ಯಕ್ಕೆ ಮುಜುಗರದ ಸನ್ನಿವೇಶ ಎದುರಾಗಬಹುದು ಎಂಬ ಆತಂಕ ಒತ್ತಡ ಸರ್ಕಾರಕ್ಕಿದೆ ಹೀಗೆ ಸೋಂಕು ಹೆಚ್ಚಳದಿಂದ ಒತ್ತಡಕ್ಕೆ ಒಳಗಾಗಿ ಟೆಸ್ಟ್ ಪ್ರಮಾಣವನ್ನ ತಗ್ಗಿಸುವ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿದೆ ಎನ್ನಲಾಗಿದೆ ಕೊರೋನಾ ಸೋಂಕಿನ ಲಕ್ಷಣ ಇದ್ದವರಿಗೆ ಮಾತ್ರ ಟೆಸ್ಟ್ ನಡೆಸಲು ಸರ್ಕಾರ ಸೂಚನೆ ನೀಡಿದೆ ಎಂಬ ಮಾಹಿತಿಯೂ ಲಭ್ಯವಾಗಿದೆ ಹಾಗಾಗಿ ರಾಜ್ಯದಲ್ಲಿ ಈಗ ನಿತ್ಯದ ಕೊರೋನಾ ಟೆಸ್ಟ್ ಪ್ರಮಾಣ 1 ಲಕ್ಷಕ್ಕಿಂತಲೂ ಕಡಿಮೆಯಾಗಿದೆ ಸೋಮವಾರ ಕೇವಲ 97336 ಮಂದಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿದೆ ಇಷ್ಟು ಟೆಸ್ಟ್ ಮಾಡಿದ್ರು 38603 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತೆ ಟೆಸ್ಟ್ ಗೆ ಒಳಗಾದ ಪ್ರತಿ 100 ಮಂದಿಯಲ್ಲಿ 40 ಮಂದಿಗೆ ಪಾಸಿಟಿವ್ ಬಂದಿದೆ ಟೆಸ್ಟ್ ಇಳಿಕೆ ಮಾಡಿದ್ರೆ ಸಾವು ಹೆಚ್ಚಾಗುತ್ತಾ ತಜ್ಞರು ರಾಜ್ಯ ಸರ್ಕಾರಕ್ಕೆ ಕೊಟ್ಟ ಎಚ್ಚರಿಕೆ ಏನು ಒತ್ತಡ ಎದುರಿಸೋಕೆ ಸಾಧ್ಯವಾಗದೆ ಕೊರೋನಾ ಟೆಸ್ಟ್ ಕಡಿಮೆ ಮಾಡಿ ಸೋಂಕು ಕಡಿಮೆ ಇದೆ ಅಂತ ನಂಬಿಸಬಹುದು
ಆಶಾವಾದವನ್ನ ಹುಟ್ಟಿಸಬಹುದು. ಆದರೆ ವೀಕ್ಷಕರೇ, ಕೊರೋನಾ ವಿಚಾರದಲ್ಲಿ ನಿಜವಾಗಿ ಹೇಳಬೇಕಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಟೆಸ್ಟ್ ಸಾಧ್ಯವೋ ಅಷ್ಟು ಟೆಸ್ಟ್ ಮಾಡಿದಷ್ಟು ಅಪಾಯ ಕಡಿಮೆ. ಸದ್ಯ ಈಗ ಕೊರೋನಾ ಲಕ್ಷಣ ಇದ್ದವರಿಗೆ ಮಾತ್ರ ಟೆಸ್ಟ್ ಮಾಡಿ ಅಂತ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಇದರಿಂದಾಗಿ ರೋಗ ಲಕ್ಷಣ ಇಲ್ಲದ ಸೋಂಕಿತರಿಂದ ಮತ್ತೆ ಸೋಂಕು ಹರಡುವ ಅಪಾಯ ಇರುತ್ತದೆ. ಇನ್ನು ಸೋಂಕು ಪತ್ತೆ ವಿಳಂಬ ಆದಷ್ಟು ಅಪಾಯವೂ ಹೆಚ್ಚು. ಬೇಗ ಸೋಂಕು ಪತ್ತೆ ಆಗದಿದ್ದರೆ ಸಾವಿನ ಪ್ರಮಾಣವೂ ಹೆಚ್ಚಾಗುತ್ತದೆ. ಸೋಂಕು ಉಲ್ಬಣಿಸಿದ ನಂತರ ಪಾಸಿಟಿವ್ ಇರೋದು ಗೊತ್ತಾಗಿ ಆತನಿಗೆ ಚಿಕಿತ್ಸೆ ಆರಂಭಿಸುವಾಗ ಪರಿಸ್ಥಿತಿ ಕೈಮೀರಿ ಹೋಗುವ ಸಾಧ್ಯತೆಯೂ ಹೆಚ್ಚಾಗಿರುತ್ತದೆ. ಹೀಗೆ ಸೋಂಕಿತನ ಸ್ಥಿತಿ ಗಂಭೀರವಾಯಿತು ಅಂದ್ರೆ ಮತ್ತೆ ಚೇತರಿಸಿಕೊಳ್ಳುವುದು ಬಹಳ ಕಷ್ಟ. ಹೀಗಾಗಿಯೇ ಮೊದಲ ಅಲೆಯಿಂದ ಹಿಡಿದು ಈಗ ಎರಡನೇ ಅಲೆಯವರೆಗೂ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಟೆಸ್ಟ್ ಹೆಚ್ಚಿಸಿ ಅಂತ ಸರ್ಕಾರಕ್ಕೆ ಪದೇ ಪದೇ ಸಲಹೆ ಕೊಡ್ತಾ ಬಂದಿದೆ. ಈಗಲೂ ಅದೇ ಸಲಹೆ ಕೊಟ್ಟು ಮತ್ತೊಮ್ಮೆ ಎಚ್ಚರಿಕೆ ನೀಡಿದ್ದಾರೆ ತಜ್ಞರು. ಬೆಂಗಳೂರಲ್ಲೂ ಅರ್ಧಕ್ಕರ್ಧ ಟೆಸ್ಟ್ ಇಳಿಕೆ. ಇನ್ನೂ ಬೆಂಗಳೂರಿನಲ್ಲೂ ಅಷ್ಟೇ, ಬಿಬಿಎಂಪಿ ಟೆಸ್ಟ್ ಇಳಿಕೆ ಮಾಡಿರೋದ್ರಿಂದ ನಿತ್ಯದ ಸೋಂಕು ಕಡಿಮೆ ಆಗ್ತಿದೆ ಎಂಬ ಆರೋಪವಿದೆ. ಏಪ್ರಿಲ್ ತಿಂಗಳಲ್ಲಿ ಬೆಂಗಳೂರಲ್ಲಿ ನಿತ್ಯ ಸುಮಾರು 1 ಲಕ್ಷ ಮಂದಿಯನ್ನ ಕೊರೋನಾ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಆಗ ಡೈಲಿ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 25,000ಕ್ಕೆ ಏರಿಕೆಯಾಗಿತ್ತು. ಅದೀಗ ಬಿಬಿಎಂಪಿ ಅರ್ಧಕ್ಕರ್ಧ ಟೆಸ್ಟ್ ಪ್ರಮಾಣ ತಗ್ಗಿಸಿದೆ. ಕೇವಲ 45,000ರಿಂದ 50,000 ಜನರನ್ನ ಮಾತ್ರ ಕೊರೋನಾ ಟೆಸ್ಟ್ಗೆ ಒಳಪಡಿಸಲಾಗುತ್ತಿದೆ. ಹೀಗಾಗಿ ಬೆಂಗಳೂರಲ್ಲಿ ನಿತ್ಯದ ಪಾಸಿಟಿವ್ ಪ್ರಕರಣ ಕಡಿಮೆಯಾಗಿದೆ ಅಂತ ಹೇಳಲಾಗಿದೆ. ಹೀಗೆ ಟೆಸ್ಟ್ ಇಳಿಕೆ ಮಾಡುತ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಸಾವಿನ ಪ್ರಮಾಣ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಕೋವಿಡ್ ತಜ್ಞರು ಎಚ್ಚರಿಸಿದ್ದಾರೆ. ಟೆಸ್ಟ್ ಇಳಿಕೆ ನಂತರ ಹೆಚ್ಚಾಗ್ತಿದೆಯಾ ಕೊರೋನಾ ಸಾವು? ಕಳೆದ 4 ದಿನದಿಂದ ರಾಜ್ಯದಲ್ಲಿ 400ರಷ್ಟಿದ್ದ ಸಾವಿನ ಪ್ರಮಾಣ ಸೋಮವಾರ 476ಕ್ಕೆ ಏರಿಕೆಯಾಗಿದೆ. ಬೆಂಗಳೂರು ನಗರದಲ್ಲಿ ಸೋಮವಾರ ಪತ್ತೆಯಾಗಿದ್ದು 13,338 ಸೋಂಕಿತರು. ಆದರೆ ಸಾವನ್ನಪ್ಪಿದ್ದು 239 ಮಂದಿ ಸೋಂಕಿತರು. ಬೆಂಗಳೂರಿನ ಮರಣ ದರ 1.23ರಷ್ಟಿದೆ. ಬೆಂಗಳೂರು ಮಾತ್ರವಲ್ಲ, ಜಿಲ್ಲೆಗಳಲ್ಲೂ ಸೋಂಕಿನ ಏರಿಕೆ ಜೊತೆಗೆ ಮರಣ ಪ್ರಮಾಣವೂ ಹೆಚ್ಚಾಗ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಸೋಮವಾರ ಹಾಸನದಲ್ಲಿ 29 ಮಂದಿ ಕೋವಿಡ್ಗೆ ಬಲಿಯಾಗಿದ್ದಾರೆ. ಬಳ್ಳಾರಿಯಲ್ಲಿ 17 ಮಂದಿ, ಶಿವಮೊಗ್ಗ, ಕಲಬುರಗಿ, ಉತ್ತರ ಕನ್ನಡದಲ್ಲಿ ತಲಾ 15 ಮಂದಿ, ತುಮಕೂರಿನಲ್ಲಿ 14 ಮಂದಿ, ಬೆಂಗಳೂರು ಗ್ರಾಮಾಂತರದಲ್ಲಿ 13, ಮಂಡ್ಯ, ಹಾವೇರಿಯಲ್ಲಿ ತಲಾ 10 ಮಂದಿ ಒಂದೇ ದಿನ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಹೀಗೆ ಸಾವು ಹೆಚ್ಚಾಗಲು ಕಾರಣವಾಗಿದ್ದು ಕೊರೋನಾ ಪರೀಕ್ಷೆ ಇಳಿಕೆನಾ? ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಏಪ್ರಿಲ್ ಕೊನೆಯ ವಾರ ಕರ್ನಾಟಕದಲ್ಲಿ ನಿತ್ಯ 2 ಲಕ್ಷದ ಆಸುಪಾಸಿನಲ್ಲಿ ಸೋಂಕು ಪತ್ತೆ ಪರೀಕ್ಷೆ ನಡೆಯುತ್ತಿತ್ತು. ಆಗ ಸಾವಿನ ಸಂಖ್ಯೆಯೂ ಕಡಿಮೆ ಇತ್ತು. ಈಗ ಕಳೆದ 10 ದಿನದಿಂದ ಪರೀಕ್ಷೆ ಪ್ರಮಾಣ ಭಾರಿ ಇಳಿಕೆಯಾಗಿದೆ, ಸಾವಿನ ಪ್ರಮಾಣ ಹೆಚ್ಚಾಗಿದೆ. ದೇಶದಲ್ಲಿ ಸೋಂಕು ಹೆಚ್ಚಾಗಿರುವ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಪರೀಕ್ಷೆ ನಡೆಯುತ್ತಿದೆ. ಮಹಾರಾಷ್ಟ್ರದಲ್ಲಿ ದಿನಕ್ಕೆ 2 ಲಕ್ಷ ಕೋವಿಡ್ ಪರೀಕ್ಷೆ ಮಾಡಲಾಗ್ತಿದೆ. ಕೇರಳದಲ್ಲೂ ಅತ್ಯಧಿಕ ಪರೀಕ್ಷೆ ನಡೆಯುತ್ತಿದೆ. ಆದರೆ ಕರ್ನಾಟಕದಲ್ಲಿ ಕೊರೋನಾ ಗಂಭೀರ ಹಂತದಲ್ಲಿರುವಾಗಲೇ ಪರೀಕ್ಷೆ ಪ್ರಮಾಣ ಇಳಿಕೆ ಮಾಡಲಾಗಿದೆ. ಇನ್ನೂ ಪರೀಕ್ಷೆ ಕಡಿಮೆ ಆದರೂ ಕರ್ನಾಟಕದಲ್ಲಿ ಪ್ರಕರಣ ಕಡಿಮೆಯಾಗದೆ ಇರೋದಕ್ಕೆ ಕಾರಣ ಗ್ರಾಮೀಣ ಭಾಗದಲ್ಲಿ ಆರಂಭವಾದ ಕೋವಿಡ್ ರಣಕೇಕೆ. ಎಸ್, ಬೆಂಗಳೂರಿಗಿಂತ ಹಳ್ಳಿಗಳಲ್ಲಿ ಈಗ ಸೋಂಕು ತೀವ್ರವಾಗಿ ಹರಡುತ್ತಿರುವುದು ಸತ್ಯ. ಬಹುತೇಕ ಗ್ರಾಮಗಳಲ್ಲಿ ಪರೀಕ್ಷೆಗೆ ಒಳಪಟ್ಟ ಪ್ರತಿ ಇಬ್ಬರಲ್ಲಿ ಒಬ್ಬರಿಗೆ ಕೊರೋನಾ ಸೋಂಕು ಪತ್ತೆ ಆಗ್ತಿದೆ ಎಂಬ ಗಂಭೀರ ಮಾಹಿತಿಯೂ ಹೊರಬಿದ್ದಿದೆ. ಹಳ್ಳಿ ಹಳ್ಳಿಯಲ್ಲಿ ಸೋಂಕು ಸ್ಫೋಟ, ಚಿಕಿತ್ಸೆಗೆ ಪರದಾಟ. ಹೌದು, ಜಿಲ್ಲೆಗಳಲ್ಲಿ ಕೊರೋನಾ ಭೀಕರವಾಗಿ ಹರಡುತ್ತಿದೆ. ಅದರಲ್ಲೂ ಬಳ್ಳಾರಿ, ಹಾಸನ, ಮೈಸೂರು, ತುಮಕೂರು, ಬೆಳಗಾವಿ, ಉತ್ತರ ಕನ್ನಡ, ಮಂಡ್ಯ, ಶಿವಮೊಗ್ಗದಲ್ಲಿ ಕೊರೋನಾ ಅಟ್ಟಹಾಸ ತೀವ್ರವಾಗಿದೆ. ಚಿಕ್ಕಮಗಳೂರಿನ ಎನ್ಎಂಡಿಸಿಯ ಇಂದಿರಾನಗರದಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡ 123 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇನ್ನು ಅಂಬಳೆ ಹೋಬಳಿಯ ಕೋಡಿಹಳ್ಳಿಯಲ್ಲಿ 68 ಕೇಸ್, ಕಳಸಾಪುರದ ಕೊಳ್ಳಿಕೊಪ್ಪದಲ್ಲಿ 77 ಮಂದಿಗೆ ಕೊರೋನಾ ಸೋಂಕು ಅಂಟಿದೆ. ತುಮಕೂರಿನ 16 ಹಳ್ಳಿಯಲ್ಲಿ ತಲಾ 100-200ಕ್ಕಿಂತಲೂ ಹೆಚ್ಚು ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಹಾಸನದ 111 ಹಳ್ಳಿಗಳು ಕಂಟೈನ್ಮೆಂಟ್ ಝೋನ್ಗಳಾಗಿವೆ. ಹೀಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೊರೋನಾ ಭೀಕರವಾಗಿ ಹರಡಿದ್ದು ಒಂದೊಂದೇ ಜಿಲ್ಲೆಗಳಲ್ಲಿ ಆಕ್ಸಿಜನ್, ಐಸಿಯು ಸಿಗದೆ ಸೋಂಕಿತರು ಸಂಕಷ್ಟಕ್ಕೊಳಗಾದ ಘಟನೆಗಳು ನಡೆಯುತ್ತಿದೆ. ದಾವಣಗೆರೆಯಲ್ಲಿ ಸೋಂಕಿತರಿಗೆ ಆಕ್ಸಿಜನ್ ಸಿಗ್ತಿಲ್ವಂತೆ. ಜಿಲ್ಲಾಸ್ಪತ್ರೆಯಲ್ಲಿ ಸೋಂಕಿತರೊಬ್ಬರಿಗೆ ಆಕ್ಸಿಜನ್ ಕೊರತೆ ಕಾಡಿದ್ದರಿಂದ ಸಂಬಂಧಿಕರಿಗೆ ಆಕ್ಸಿಜನ್ ತಂದುಕೊಡುವಂತೆ ವೈದ್ಯರು ಹೇಳಿದ್ದಾರೆ ಎಂಬ ಆರೋಪ ಎದುರಾಗಿದೆ. ಸ್ಕೂಟರ್ನಲ್ಲಿ ಆಕ್ಸಿಜನ್ ತಂದ ವಿಡಿಯೋ ಕೂಡ ವೈರಲ್ ಆಗಿದೆ. ರೋಗಿಗಳಿಗೆ ಸಿಲಿಂಡರ್ಗಳನ್ನು ನೀವು ಹೊರಗಡೆಯಿಂದ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾ ಇರತಕ್ಕಂಥ ನಿರ್ದೇಶನಗಳನ್ನು ನಾವು ನೋಡಿದ್ದೇವೆ. ಮತ್ತು ಕೆಲವು ರೋಗಿಗಳ ಹತ್ರ ಬರೆದು ಕೊಟ್ಟಿದ್ದು, ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆ ಅಂತ ಕೇಳಿದರೆ ಸ್ಪಷ್ಟವಾಗಿ ವೈದ್ಯರು ಬರೆದು ಸೀಲ್ ಹಾಕಿ ಸೈನ್ ಮಾಡಿಕೊಟ್ಟಿದ್ದಾರೆ. ಇನ್ನು ಗದಗದ ರೋಣ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಸಿಗದೆ ಇಬ್ಬರು ಕೊರೋನಾ ಸೋಂಕಿತರು, ಮಗದೊಬ್ಬ ಬೇರೆ ಆರೋಗ್ಯ ಸಮಸ್ಯೆ ಇದ್ದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಸಕಾಲಕ್ಕೆ ವೆಂಟಿಲೇಟರ್ ಸಿಗದೆ ಈ 3 ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಲಾಗಿದೆ.
ಹೀಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಸೋಂಕು ಹೆಚ್ಚಾಗುತ್ತಿದ್ದಂತೆ ಒಂದೊಂದೇ ಸಮಸ್ಯೆಗಳು ಉದ್ಭವಿಸುತ್ತಿವೆ. ಒಂದು ವೇಳೆ ಈಗಲೇ ಕಠಿಣ ನಿರ್ಬಂಧಗಳನ್ನು ವಿಧಿಸಿ ಜಿಲ್ಲಾ ಮಟ್ಟದಲ್ಲಿ ಸೋಂಕು ನಿಯಂತ್ರಣ ಮಾಡದೇ ಇದ್ದರೆ ಮುಂದೆ ಮತ್ತಷ್ಟು ಅಪಾಯ ತಪ್ಪಿತಲ್ಲ. ಹೀಗಾಗಿಯೇ ಸಿಎಂ ಬಿಎಸ್ವೈ ಆಯಾ ಜಿಲ್ಲೆಯಲ್ಲಿ ಕಠಿಣ ನಿರ್ಬಂಧ ವಿಧಿಸುವ ಎಲ್ಲಾ ಸ್ವಾತಂತ್ರ್ಯವನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದಾರೆ. ಇದೀಗ ಸೋಂಕಿನ ಅಪ್ಪರ ಹೆಚ್ಚಾಗಿರುವ ಒಂದೊಂದೇ ಜಿಲ್ಲೆಗಳಲ್ಲಿ ಲಾಕ್ಡೌನ್ ನಿರ್ಬಂಧ ಟಫ್ ಆಗ್ತಿದೆ. ವಾರದ ಒಂದೆರಡು ದಿನ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅನುಮತಿ ನೀಡುವ ನಿರ್ಧಾರವನ್ನು ಕೆಲ ಜಿಲ್ಲೆಗಳಲ್ಲಿ ಜಾರಿ ಮಾಡಲಾಗಿದೆ. ಈಗ ರಾಜ್ಯದ ಒಂದೊಂದೇ ಜಿಲ್ಲೆಗಳಲ್ಲಿ ಕಠಿಣ ನಿರ್ಬಂಧ ವಿಧಿಸಲಾಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಬದಲಾಗಿದೆ ರೂಲ್ಸ್, ಸರ್ಕಾರ ಹಳ್ಳಿಗಳಲ್ಲಿ ಸೋಂಕು ಕಡಿವಾಣಕ್ಕೆ ತೆಗೆದುಕೊಂಡ ಕ್ರಮಗಳೇನು, ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡಿಸೋದಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 feet ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ, ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. COVID-19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ಸ್, ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ ಗುಂಪು ಗುಂಪು ಸೇರಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ನ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ನ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಕರೋನಾ ಎರಡನೇ ಎಲ್ಲ ಸ್ಟಾರ್ಟ್ ಆಗ್ತಿರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾನ ಓಡಿಸಿ ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದರೆ, ನಾನು ಹೇಳೋದು ನಿಮ್ಮೆಲ್ರಿಗೂ ಕೇಳಬೇಕು, ನೀವೆಲ್ಲರೂ ಅದನ್ನು ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನ ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರು ಸೇಫ್ ಆಗಿರಿ. ಬಿ ಸೇಫ್, ಸ್ಟೇ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡಿಸೋದಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 feet ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ, ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್.
ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ಕೋವಿಡ್ 19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ಸ್, ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ ಗುಂಪು ಗುಂಪು ಸೇರಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ನ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ನ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕರೋನಾ ಸೋಂಕು ಕಡಿಮೆ ಮಾಡೋದಕ್ಕೆ ಡಿಸಿಗಳೇ ಕಠಿಣ ರೂಲ್ಸ್ ಜಾರಿ ಮಾಡಬಹುದು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ, ಪ್ರಧಾನಿನೂ ಹೇಳಿದ್ದಾರೆ. ಈ ಸೂಚನೆ ಬೆನ್ನಲ್ಲೇ ಒಂದೊಂದು ಜಿಲ್ಲೆಗಳಲ್ಲಿ ಟಫ್ ರೂಲ್ಸ್ ಜಾರಿ ಆಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಬದಲಾಗಿದೆ ಲಾಕ್ಡೌನ್ ರೂಲ್ಸ್, ಆ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲಿದೆ ನೋಡಿ. ಹಳ್ಳಿಗಳ ಸೋಂಕು ತಡೆ ಜವಾಬ್ದಾರಿ ಈಗ ಆಯಾ ಜಿಲ್ಲಾಧಿಕಾರಿಗಳ ಹೆಗಲಿರಿದೆ. ಕೊರೋನಾ ಕಂಟ್ರೋಲ್ ಮಾಡಲು ಡಿಸಿಗಳು ಯಾವ ಕಠಿಣ ರೂಲ್ಸ್ ಬೇಕಾದರೂ ಜಾರಿಗೆ ತರಬಹುದು. ಎಸ್, ಸಿಎಂ ಬಿಎಸ್ವೈ ಈಗ ಜಿಲ್ಲಾಧಿಕಾರಿಗಳಿಗೆ ಈ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇನ್ನು ಪ್ರಧಾನಿ ಮೋದಿಯು ರಾಜ್ಯದ 17 ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಸಂವಾದ ನಡೆಸಿದ್ದಾರೆ. ಇದಾದ ಬಳಿಕ ಒಂದೊಂದೇ ಜಿಲ್ಲೆಗಳಲ್ಲಿ ಲಾಕ್ಡೌನ್ ರೂಲ್ಸ್ ಬದಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೇ 20-23ರವರೆಗೆ 4 ದಿನ ಕಂಪ್ಲೀಟ್ ಲಾಕ್ಡೌನ್ ಮಾಡುವ ನಿರ್ಧಾರ ಘೋಷಿಸಿದ್ದಾರೆ ಜಿಲ್ಲಾಧಿಕಾರಿ. ಈ 4 ದಿನಗಳ ಕಾಲ ದಿನಸಿ, ತರಕಾರಿ ಇಂತಹ ಯಾವುದೇ ಅಂಗಡಿ ಓಪನ್ ಇರೋದಿಲ್ಲ. ಸಂಪೂರ್ಣ ಲಾಕ್ಡೌನ್ ಇರುವ 4 ದಿನ ಬೆಳಿಗ್ಗೆ 6-10 ಗಂಟೆಯವರೆಗೆ ಮಾತ್ರ ಹಾಲಿನ ಬೂತ್, ರೇಷ್ಮೆ ಮಾರ್ಕೆಟ್ ಕಾರ್ಯನಿರ್ವಹಿಸಲಿದೆ. ಆಸ್ಪತ್ರೆ, ಮೆಡಿಕಲ್ ಬಿಟ್ಟರೆ ಚಿಕ್ಕಬಳ್ಳಾಪುರದಲ್ಲಿ ಲಾಕ್ಡೌನ್ ಜಾರಿಗೊಳಿಸಿದ 4 ದಿನ ಬೇರೆಲ್ಲವೂ ಬಂದಿರಲಿದೆ. ಏನು, ಈ ಬರುವ ಗುರುವಾರದಿಂದ ಅಂದರೆ 20 ಮೇ ಇಂದ 23 ಮೇ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕಂಪ್ಲೀಟು ನಮ್ಮ ಡಿಸ್ಟ್ರಿಕ್ಟು ಲಾಕ್ಡೌನ್ ಮಾಡ್ತೀವಿ. ಇನ್ನು ಬಳ್ಳಾರಿಯಲ್ಲೂ ಮೇ 19-ರಿಂದ 4 ದಿನ ಕಂಪ್ಲೀಟ್ ಲಾಕ್ಡೌನ್ ಘೋಷಿಸಲಾಗಿದೆ. ಮೇ 24ರ ಬೆಳಿಗ್ಗೆ 6 ಗಂಟೆಯವರೆಗೆ ಮೆಡಿಕಲ್, ಆಸ್ಪತ್ರೆ ಬಿಟ್ಟರೆ ಮತ್ತೆ ಏನು ಓಪನ್ ಇರಲ್ಲ. ತರಕಾರಿ, ತಳ್ಳುಗಾಡಿ, ಹಾಪ್ಕಾಮ್ ಮಾತ್ರ ತೆರೆದಿರಲಿದೆ. ಕರ್ನಾಟಕದಲ್ಲಿ ಯಾಕಂದ್ರೆ ಬಳ್ಳಾರಿ ಜಿಲ್ಲೆ ಬಹಳ ಹೆಚ್ಚಿನ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಕಠಿಣವಾದಂಥ ಕ್ರಮ ತಗೊಳ್ಳದೆ ಹೋದರೆ ತಡೆ ಹಿಡಿಯೋದಕ್ಕೆ ತುಂಬ ಕಷ್ಟ ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಬುಧವಾರ 10 ಗಂಟೆಯಿಂದ 5 ದಿವಸಕ್ಕೆ ಫುಲ್ ಲಾಕ್ಡೌನ್ ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಯಾದಗಿರಿಯಲ್ಲೂ ಮೇ 19ರ ಬೆಳಿಗ್ಗೆ 6-22ರ ಬೆಳಿಗ್ಗೆ 6 ಗಂಟೆ ತನಕ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ವಾರದ 3 ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಕಂಪ್ಲೀಟ್ ಲಾಕ್ಡೌನ್ ಆಗಲಿದೆ. ಈ ಟೈಮ್ನಲ್ಲಿ ದಿನಸಿ, ತರಕಾರಿ ಅಂಗಡಿಗಳು ಓಪನ್ ಇರಲ್ಲ. ಇನ್ನು ಹಾಸನದಲ್ಲೂ ವಾರದ 4 ದಿನ ಸಂಪೂರ್ಣ ಲಾಕ್ಡೌನ್ ಘೋಷಿಸಲಾಗಿದೆ. ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಮಾತ್ರ ಬೆಳಿಗ್ಗೆ 6-10 ಗಂಟೆಯವರೆಗೆ ಹಾಸನದಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವಿರುತ್ತದೆ. ಉಳಿದ 4 ದಿನ ಸಂಪೂರ್ಣ ಲಾಕ್ಡೌನ್ ಇರಲಿದೆ. ಆದರೆ ವಾರದ ಎಲ್ಲಾ ದಿನ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 12 ಗಂಟೆ, ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ ನ್ಯಾಯಬೆಲೆ ಅಂಗಡಿಗಳು ಓಪನ್ ಇರಲಿದೆ. ಉಳಿದಂತೆ ಮೆಡಿಕಲ್, ಆಸ್ಪತ್ರೆ ಬಿಟ್ಟರೆ ವಾರದ 4 ದಿನ ಎಲ್ಲಾ ಸೇವೆ ಬಂದಾಗಲಿದೆ. ಸೋಮವಾರ, ಬುಧವಾರ, ಶುಕ್ರವಾರ ಈ 3 ದಿನ ಬಿಟ್ಟು ಉಳಿದಂತೆ ಕಡ್ಡಾಯವಾಗಿ ಲಾಕ್ಡೌನ್ ಮಾಡತಕ್ಕಂಥದಕ್ಕೆ ಜಿಲ್ಲಾಡಳಿತ ಈಗಾಗಲೇ ತಗೊಂಡಿದೆ. ಇನ್ನು ರಾಯಚೂರಿನಲ್ಲಿ 6 ದಿನ ಸಂಪೂರ್ಣ ಲಾಕ್ಡೌನ್, 1ದಿನ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವಿರಲಿದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೊರೋನಾ ಕಂಟ್ರೋಲ್ ಮಾಡಲು ಸರ್ಕಾರವು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ. 24 ಗಂಟೆಯೊಳಗೆ ಪರೀಕ್ಷಾ ವರದಿಗಳನ್ನು ನೀಡಲು ಕ್ರಮ ಕೈಗೊಳ್ಳಬೇಕು. ಹೋಮ್ ಐಸೋಲೇಷನ್ ಪ್ರಕ್ರಿಯೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆ ಮನೆ ಭೇಟಿ, ಟ್ರಯಾಜಿಂಗ್ ಮೂಲಕ ಸೋಂಕಿತರನ್ನು ವರ್ಗಾವಣೆ ಮಾಡಿ ತ್ವರಿತ ಚಿಕಿತ್ಸೆಗೆ ಅವಕಾಶ ಒದಗಿಸಬೇಕು. ಹೋಮ್ ಐಸೋಲೇಷನ್ನಲ್ಲಿದ್ದವರಿಗೆ ಕಡ್ಡಾಯವಾಗಿ ಮೆಡಿಕಲ್ ಕಿಟ್ ಒದಗಿಸಲು ಸಿಎಂ ಸೂಚಿಸಿದ್ದಾರೆ.
ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಕೇರ್ ಸೆಂಟರ್ ತಾತ್ಕಾಲಿಕ ಆಸ್ಪತ್ರೆ ಸ್ಥಾಪನೆಗೂ ಸೂಚನೆ ನೀಡಿದೆ ಸರ್ಕಾರ. ಇನ್ನು ಜಿಲ್ಲೆಗಳಲ್ಲಿ ಬ್ಲಾಕ್ ಫಂಗಸ್ ಕಾಣಿಸಿಕೊಂಡ್ರೆ ಟ್ರೀಟ್ಮೆಂಟ್ಗೆ ಶಿವಮೊಗ್ಗ, ಕಲಬುರಗಿ, ಮೈಸೂರು, ಹುಬ್ಬಳ್ಳಿ, ಮಂಗಳೂರಿನ ವೈದ್ಯಕೀಯ ಕಾಲೇಜುಗಳಲ್ಲಿ ಚಿಕಿತ್ಸಾ ವ್ಯವಸ್ಥೆ ಆರಂಭಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಪಿಎಸ್ಎ ಜನರೇಟರ್, ಶಿರಸಿಯಲ್ಲಿ ಪರೀಕ್ಷಾ ಕೇಂದ್ರ ಶೀಘ್ರ ಕಾರ್ಯಾರಂಭಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಭದ್ರಾವತಿಯ ವಿಐಎಸ್ಎಲ್ನಲ್ಲಿ ಆಮ್ಲಜನಕ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ವಸತಿ ಶಾಲೆ, ಸಮುದಾಯ ಭವನಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ ತೆರೆಯಲು ಸರ್ಕಾರ ಮುಂದಾಗಿದೆ. ಮೂರು ತಿಂಗಳಿಗಾಗುವಷ್ಟು ಮೆಡಿಕಲ್ ಕಿಟ್ ಖರೀದಿಸುತ್ತಿದೆ ಸರ್ಕಾರ. ತುರ್ತು ಸಂದರ್ಭದಲ್ಲಿ ಅಕ್ಕಪಕ್ಕದ ಜಿಲ್ಲೆ ಸಮನ್ವಯದಿಂದ ಆಕ್ಸಿಜನ್ ಬಳಸಬೇಕು ಅಂತ ಸಿಎಂ ಸೂಚನೆ ನೀಡಿದ್ದಾರೆ. ಇನ್ನು ಆಕ್ಸಿಜನ್ ಬಸ್ ಸೇವೆಯು ಒಂದೊಂದು ಜಿಲ್ಲೆಗಳಲ್ಲಿ ಆರಂಭವಾಗುತ್ತಿದೆ. ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸೋಂಕು ನಿಯಂತ್ರಣಕ್ಕೆ ಕಠಿಣ ನಿರ್ಬಂಧ ತರಬಹುದು, ಆದರೆ ಅದಕ್ಕೂ ಮೊದಲು ಉಸ್ತುವಾರಿ ಸಚಿವರೊಂದಿಗೆ ಚರ್ಚಿಸಬೇಕು ಅಂತ ಸಿಎಂ ಬಿಎಸ್ವೈ ಸೂಚಿಸಿದ್ದಾರೆ. ಕೋವಿಡ್ ತಜ್ಞರ ಪ್ರಕಾರ ಜೂನ್ ಅಂತ್ಯದವರೆಗೂ ಹಳ್ಳಿಗಳನ್ನು ಕೊರೋನಾ ಸಂಕಷ್ಟ ಹಿಂಬಾಲಿಸಲಿದೆ, ಹಾಗಾಗಿ ಲಾಕ್ಡೌನ್ ಇನ್ನೂ ಕೆಲಕಾಲ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಕೊರೋನಾ ಸಂಕಷ್ಟದ ನಡುವೆಯೂ ರಾಜ್ಯದ ಜನರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನು ಅಂದ್ರೆ, ಇನ್ಮುಂದೆ ರಾಜ್ಯದಲ್ಲೇ ಲಸಿಕೆ ಉತ್ಪಾದನೆ ಆಗಲಿದೆ ಅನ್ನೋದು. ಹಾಗಾದ್ರೆ ಯಾವ ಲಸಿಕೆ ಎಲ್ಲಿ ಉತ್ಪಾದನೆ ಆಗುತ್ತೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ನಮಸ್ಕಾರ, ನಾನು ನಿಮ್ ಸುಧಾರಾಣಿ. ಕೋವಿಡ್ 19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ ಗುಂಪು ಗುಂಪು ಸೇರಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ನ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ. ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ನ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನ ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಕರೋನಾ ಎರಡನೇ ಅಲೆ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾನ ಓಡಿಸಿ ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದರೆ, ನಾನು ಹೇಳೋದು ನಿಮ್ಮೆಲ್ರಿಗೂ ಕೇಳಬೇಕು, ನೀವೆಲ್ಲರೂ ಅದನ್ನು ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರನ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ ಹೋಮ್. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡಿಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ, ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ, ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್, ಅಂಡ್ ಲೆಟ್ಸ್ ಫೈಟ್ ಕೊರೋನಾ. ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ ಸುಧಾರಾಣಿ. ಕೋವಿಡ್ 19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್
ನಾವೆಲ್ಲ ಗೈಡ್ಲೈನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ ಗುಂಪು ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ, ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ ನ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ, ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ ನ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಕರೋನಾ ಎರಡನೇ ಅಲೆ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾನ ಓಡಿಸಿ ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರ ಅಂದರೆ, ನಾನು ಹೇಳೋದು ನಿಮ್ಮೆಲ್ರಿಗೂ ಕೇಳಬೇಕು, ನೀವೆಲ್ಲರೂ ಅದನ್ನು ಫಾಲೋ ಮಾಡ್ತೀರ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನ ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರು ಸೇಫ್. ಸ್ಪುಟ್ನಿಕ್ 5 ಲಸಿಕೆ ಉತ್ಪಾದನೆಯಾಗಲಿದೆ, ಹಾಗಾದ್ರೆ ಲಸಿಕೆಗೆ ಹಾಹಾಕಾರ ತಪ್ಪುತ್ತಾ? ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಈಗಾಗಲೇ ರಷ್ಯಾದ ಸ್ಪುಟ್ನಿಕ್ ವಿ ಲಸಿಕೆಯ ಡೋಸ್ ಭಾರತಕ್ಕೆ ಬಂದಿದೆ. ಇದೀಗ ಧಾರವಾಡದಲ್ಲಿ ಇದೇ ಲಸಿಕೆಯನ್ನ ಉತ್ಪಾದನೆ ಮಾಡುವ ಸುದ್ದಿ ಹೊರಬಿದ್ದಿದೆ. ಹೌದು, ರಾಯಚೂರಿನ ಶಿಲ್ಪಾ ಕೇರ್ ಎಂಬ ಔಷಧ ಕಂಪನಿ ತನ್ನ ಅಂಗಸಂಸ್ಥೆಯಾದ ಶಿಲ್ಪಾ ಬಯೋಲಾಜಿಕ್ಸ್ ಪ್ರೈವೇಟ್ ಲಿಮಿಟೆಡ್ನ ಧಾರವಾಡ ಘಟಕದಲ್ಲಿ ಈ ಲಸಿಕೆ ಉತ್ಪಾದಿಸಲು ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಹೀಗಾಗಿ ಧಾರವಾಡ ಘಟಕದಲ್ಲಿ ಸ್ಪುಟ್ನಿಕ್ ವಿ ಲಸಿಕೆಯ 5 ಕೋಟಿ ಡೋಸ್ ವರ್ಷಕ್ಕೆ ಉತ್ಪಾದನೆ ಆಗಲಿದೆ. ಇನ್ನು ಕೋಲಾರದ ಮಾಲೂರಿನಲ್ಲಿ ಭಾರತ್ ಬಯೋಟೆಕ್ನಿಂದ ಕೋವ್ಯಾಕ್ಸಿನ್ ಲಸಿಕೆ ಉತ್ಪಾದನೆ ಸದ್ಯದಲ್ಲೇ ಪ್ರಾರಂಭವಾಗಲಿದೆ. ಜೂನ್ ಅಂತ್ಯಕ್ಕೆ 1 ಕೋಟಿ ಲಸಿಕೆ, ಜುಲೈಯಿಂದ 2-3 ಕೋಟಿ ಲಸಿಕೆ ಈ ಘಟಕದಲ್ಲಿ ಉತ್ಪಾದನೆ ಮಾಡುವ ಗುರಿ ಇಟ್ಟುಕೊಳ್ಳಲಾಗಿದೆ. ಆಗಸ್ಟ್ ನಂತರ ಲಸಿಕೆ ಉತ್ಪಾದನೆ ಪ್ರಮಾಣ 5 ಕೋಟಿಗೆ ಏರಿಕೆಯಾಗಲಿದೆ. ಕರ್ನಾಟಕಕ್ಕೆ ಸೀಮಿತವಾಗಿ ನಾನು ಹೇಳಬೇಕು ಅನ್ನೋದಾದರೆ, ಅವರು ನನಗೆ ಅಶ್ಯೂರ್ ಮಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಏನು ಮಾಲೂರಿನಲ್ಲಿ ಅವ್ರಿಗಿರ್ತಕ್ಕಂಥ ಫೆಸಿಲಿಟಿ ಏನಿದೆ, ಅದು ಅವರಿಗೆ 4 ಫೆಸಿಲಿಟಿ ಹೈದರಾಬಾದಲ್ಲಿದೆ. ಈಗ ಆ 4 ಫೆಸಿಲಿಟೀಸಲ್ಲಿ ಇವತ್ತು ಅವರು ಉತ್ಪಾದನೆ ಮಾಡೋಕ್ಕಾಗ್ತಾ ಇರುವಂಥದ್ದು 1 ಕೋಟಿ ಡೋಸಸ್ ಪ್ರತಿ ತಿಂಗಳಿಗೆ. ಅದೇ ಇವತ್ತು ಮಾಲೂರಿನಲ್ಲಿ ಜೂನ್ ಅಂತ್ಯಕ್ಕೆ ಬಹುಶಃ 1 ಕೋಟಿಯಷ್ಟು ಲಸಿಕೆಯನ್ನು ತಯಾರು ಮಾಡ್ತಾರೆ. ಜುಲೈ ಅಷ್ಟೊತ್ತಿಗೆ ಅದು 2-3 ಕೋಟಿವರೆಗೂ ಆಗ್ಬೋದು. ಆಗಸ್ಟ್ ಎಂಡ್ ಅಷ್ಟೊತ್ತಿಗೆ ಅವರ ಉದ್ದೇಶ 4-5 ಕೋಟಿ ಲಸಿಕೆಯ ಡೋಸ್ ಅನ್ನ ಮಾಲೂರು ಫೆಸಿಲಿಟಿಯಲ್ಲಿ ತಯಾರು ಮಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ. ಕೊರೋನಾ ಸಂಪೂರ್ಣ ತೊಲಗಬೇಕಾದ್ರೆ ಲಸಿಕೆಯೊಂದೇ ಬ್ರಹ್ಮಾಸ್ತ್ರ, ಆದರೆ ಈಗ ಲಸಿಕೆ ಸಿಗೋದೇ ಕಷ್ಟವಾಗಿದೆ. ಇಂತಹ ಸಮಯದಲ್ಲಿ ಕರ್ನಾಟಕದಲ್ಲೇ 2 ಲಸಿಕೆ ಉತ್ಪಾದನೆ ಆಗುತ್ತೆ ಅಂದ್ರೆ ಅದು ನಿಜಕ್ಕೂ ಸಂತಸದ ಸುದ್ದಿ. ಸೋಂಕು ಕಡಿಮೆಯಾಗಿದೆ ಅಥವಾ ಲಸಿಕೆ ಹಾಕಿಸ್ಕೊಂಡು ಬಿಟ್ಟಿದೀವಿ ಅಂತ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಮಾಡೋಕ್ ಹೋದ್ರೆ ಇನ್ನಷ್ಟು ಆಪತ್ತು ಪಕ್ಕ. ಯಾಕಂದ್ರೆ ರಾಜ್ಯದಲ್ಲಿ ಈಗ 40% ಪಾಸಿಟಿವಿಟಿ ಇದೆ. ಸೊ ಹುಷಾರಾಗಿರಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.